ಮನೆಯಲ್ಲಿ ಮಗು ಬರುತ್ತದೆ ಅಂದರೆ ಮನಸ್ಸಿಗೆ ತುಂಬಾನೇ ಖುಷಿ. ಅದರ ಚೇಷ್ಟೆಗಳು, ತುಂಟತನ, ಅಳು, ನಗು, ಹೀಗೆ ಮಕ್ಕಳ ಆಟಗಳನ್ನು ನೋಡುತ್ತಾ ತಮ್ಮ ತಾಯ್ತನದ ಜೀವನ ಕಳೆಯುವ ಅನೇಕ ಮಹಿಳೆಯರನ್ನು ನಾವು ನೋಡಿದ್ದೇವೆ. ಹ್ಯಾವಿಂಗ್ ಎ ಚೈಲ್ಡ್ ಈಸ್ ರಿಯಲಿ ಐ ಮೀನ್ ಫಾರ್ ಎ ಹ್ಯೂಮನ್ ಬೀಯಿಂಗ್ ಎಟ್ ಎಂಡ್ ಆಫ್ ದ ಡೇ ಆಫ್ಟರ್ ಜಾಬ್ ಆರ್ ಅರ್ನಿಂಗ್ ಆರ್ ಸ್ಟಡಿ ವಾಟ್ ಎವರ್ ಇಟ್ ಮೇ ಬಿ ವಿ ಲಿವ್ ಫಾರ್ somebody is there for us for love and affection. So having a baby of their own, because baby is the only one human being who can come close to your heart, you can hug, you can kiss, you can rear, you can love, you can care. And every human being will have some ideas, like when they have a child, they want to rear the child like this, they want to see their features in the child. Everybody mother will think I want my features to come into the baby, father will think I want my features into the baby. So some passion will be there in every human being. And especially whatever money you have, however achievement you have done, but end of the day you need affection. So child is the only person who, mother and child relationship is the only relationship where you get unconditional love and affection, care and concern in either way. ಅದೇ ರೀತಿ ಮದುವೆಯಾಗಿ ಹಲವು ವರ್ಷಗಳಾದರೂ ಕಾರಣಾಂತರಗಳಿಂದ ಮಕ್ಕಳಾಗದೆ ಸಮಾಜದ ನಿಂದನೆಗೆ ಒಳಗಾಗಿ ಹಾಗೂ ಕುಟುಂಬಸ್ಥರ ಕೋಪಕ್ಕೆ ತುತ್ತಾಗಿ ಗಂಡನಿಂದ ತಿರಸ್ಕೃತರಾಗಿ ಪರಿತಪಿಸುತ್ತಿರುವ ಅನೇಕ ಮಹಿಳೆಯರನ್ನು ನಾವು ನೋಡಿದ್ದೇವೆ. ಯೂಶಲಿ ಮದುವೆಯಾದ ದಂಪತಿಗಳು 6 ತಿಂಗಳು ಅಥವಾ 1 ವರ್ಷ ಆದಮೇಲೆ ಯಾಕೋ ಮಕ್ಕಳಾಗಿಲ್ಲ ನಮಗೆ ಅಂತ ಬಂದು ತೋರಿಸ್ತಾರೆ. ಕೆಲವು ಸತಿ ತಂದೆ ತಾಯಿಗಳು, ಹುಡುಗಿಯ ತಂದೆ ತಾಯಿ ಅಥವಾ ಹುಡುಗನ ತಂದೆ ತಾಯಿಗಳು 6 ತಿಂಗಳಾಯಿತು ಮದುವೆ ಆಗಿ, ಇನ್ನೂ ಬಂದು ಇನ್ನೂ ಮಕ್ಕಳಾಗಿಲ್ಲ, ಏನು ಕಾರಣ ಇರ್ಬೋದು ಅಂತ ಬರ್ತಾರೆ. ಆಗ ಅವರೆಲ್ಲ ಹೇಳ್ತಾರೆ ಎಲ್ಲ ನಾರ್ಮಲ್ ಆಗಿದೆ, ಎಲ್ಲ ಪಾಪ್ಯುಲೇಷನ್ ನಾರ್ಮಲ್ ಆಗಿದೆ, ಎಲ್ಲನೂ ಸರಿಯಾಗಿದೆ, ಮಕ್ಕಳಾಗಿಲ್ಲ ಅಂತ. ಇದರಿಂದ ಆ ದಂಪತಿಗಳಿಗೆ ಏನಾಗುತ್ತೆ, ಸೈಕಲಾಜಿಕಲ್ ಟೆನ್ಷನ್, ಆ್ಯಂಗ್ಸೈಟಿ ಮತ್ತು ಸ್ಟ್ರೆಸ್ಸು ಜಾಸ್ತಿಯಾಗಿ, ಹೌದು ಏನೋ ಪ್ರಾಬ್ಲಮ್ ಇದೆಯೋ ಏನೋ, ಅದಕ್ಕೆ ನಮಗೆ ಮಕ್ಕಳಾಗಿಲ್ಲ ಅಂತ ಅವ್ರು ತುಂಬ ಹೆದರ್ಕೋತಾರೆ. ಕಾಲ ಬದಲಾದಂತೆ ದೇಶ ವೈಜ್ಞಾನಿಕವಾಗಿ ಮುಂದುವರೆದಂತೆ ಬಂಜೆತನ ಅನ್ನೋದು ಶಾಪ ಅಲ್ಲ, ಅದು ಒಂದು ಸಮಸ್ಯೆ ಎಂಬುದು ಅನೇಕ ಸಂಶೋಧನೆಗಳಿಂದ ತಿಳಿದುಬಂತು. ಆ ಪ್ರಕಾರವಾಗಿ ಅನೇಕ ಸಂಶೋಧನೆಗಳು ನಡೆದು ಬಂಜೆತನವನ್ನು ಹೋಗಲಾಡಿಸುವ ಮಾರ್ಗೋಪಾಯವನ್ನು ಕಂಡುಹಿಡಿಯಲಾಯಿತು. When I was a child, I have seen 2-3 couples who were struggling with infertility problem. Unfortunately, one of the couple, one lady committed suicide because she could not face stress and strain given by the society and as well as the family. That time I thought I must be able to help such people, and because the whole family got disturbed and it is a social issue. So these are the main reasons why I have chosen infertility as my passionate subject. ನಂತರ IVF ಸೆಂಟರ್ಗಳ ಮೂಲಕ ಜನರಿಗೆ ಪರಿಹಾರ ನೀಡುವ ಕಾರ್ಯ ಪ್ರಾರಂಭ ಮಾಡಲಾಯಿತು. ಹೀಗೆ ಪ್ರಾರಂಭವಾದ ಮುಖ್ಯ IVF ಸೆಂಟರ್ಗಳಲ್ಲಿ ಡಾಕ್ಟರ್ ರಮಾಸ್ ಟೆಸ್ಟ್ ಟ್ಯೂಬ್ ಬೇಬಿ ಸೆಂಟರ್ ಕೂಡ ಒಂದು. ಮೈ ಸೆಂಟರ್ ವಾಸ್ ದ ಫಸ್ಟ್ ಸೆಂಟರ್ ಇನ್ ಆಂಧ್ರಪ್ರದೇಶ್. ಆಫ್ಟರ್ವರ್ಡ್ಸ್ ಆಸ್ ವಿ ಗೇನ್ಡ್ ಅವರ್ ಎಕ್ಸ್ಪೀರಿಯನ್ಸ್ ಅಂಡ್ ಎಕ್ಸ್ಪರ್ಟೈಸ್ ಇನ್ ದ ಸಬ್ಜೆಕ್ಟ್ ಅಂಡ್ ಪೀಪಲ್ ವರ್ ಟ್ರಾವೆಲಿಂಗ್ ದೋಸ್ ಡೇಸ್ ಫ್ರಮ್ ಡಿಸ್ಟೆನ್ಸಸ್ ಫ್ರಮ್ ಆಲ್ ಓವರ್ ಆಂಧ್ರಪ್ರದೇಶ್ ಅಂಡ್ ನೇಬರಿಂಗ್ ಸ್ಟೇಟ್ಸ್ ಲೈಕ್ ಒರಿಸ್ಸಾ, ಮಹಾರಾಷ್ಟ್ರ ಅಂಡ್ ಕರ್ನಾಟಕ. ಸೊ ನಾವು ಎವ್ರಿಬಡಿ ಹ್ಯಾಸ್ ಗಾಟ್ ಎ busy life in this modern world. So since that time I thought, okay, people are unable to travel and unable to spend a lot of time for the treatment, because infertility is not a one day treatment, it takes sometimes months, sometimes even years. So going to a doctor, leaving their job and their place and spending a lot of money as well as time, it is a very exhaustive kind of a effort from the patient point of view. That's why then I thought, when I have an expertise and experience, why don't I provide them at their doorstep.
1991ರಲ್ಲಿ ಡಾಕ್ಟರ್ ರಮಾಸ್ ಟೆಸ್ಟ್ ಟ್ಯೂಬ್ ಬೇಬಿ ಸೆಂಟರ್ ಆಂಧ್ರಪ್ರದೇಶದ ಹೈದರಾಬಾದ್ನಲ್ಲಿ ನಿರ್ಮಾಣವಾಯಿತು. ಅಪಾರ ಜನಮೆಚ್ಚುಗೆ ಗಳಿಸಿದ ಈ ಸಂಸ್ಥೆಯು ನಂತರದ ದಿನಗಳಲ್ಲಿ ಅದರ ಸೇವೆಯನ್ನು ವಿಸ್ತಾರಗೊಳಿಸಿ ಅನೇಕ ಜಿಲ್ಲೆಗಳಲ್ಲಿ ಅದರ ಶಾಖೆಗಳನ್ನು ಪ್ರಾರಂಭ ಮಾಡಿತು. ವಿಶಾಖಪಟ್ಟಣ, ಗುಂಟೂರು, ವಿಜಯವಾಡ, ರಾಜಮಂಡ್ರಿ, ಹೀಗೆ ಆಂಧ್ರಪ್ರದೇಶದ ಇನ್ನೂ ಹಲವಾರು ಕೇಂದ್ರಗಳಲ್ಲಿ ಈ ಸಂಸ್ಥೆಯು ತನ್ನ ಸೇವೆ ಸಲ್ಲಿಸುತ್ತಿದೆ. So because the patients were coming to from long distances, so from wherever the patients are coming, I went to their doorstep and started different branches. Especially in Andhra Pradesh, first branch was in Rajahmundry, next I started in Vijayawada, afterwards in Vizag and Guntur. ನಂತರ ಕರ್ನಾಟಕದ ರಾಯಚೂರಿನಲ್ಲಿ ಮೊದಲಿಗೆ ತನ್ನ ಸೇವೆಯನ್ನು ಆರಂಭಿಸಿದ ಡಾಕ್ಟರ್ ರಮಾಸ್ ಟೆಸ್ಟ್ ಟ್ಯೂಬ್ ಬೇಬಿ ಸೆಂಟರ್ ಇದೀಗ ಬೆಂಗಳೂರಿನ ಪ್ರತಿಷ್ಠಿತ ಇಂದಿರಾನಗರದ ಸಿಎಂಎಚ್ ರೋಡ್ನಲ್ಲಿ ತನ್ನ ಹೊಸ ಶಾಖೆಯನ್ನು ಪ್ರಾರಂಭಿಸಿದೆ. Later at one date, one of my patient who is infertile, he was a medical representative. So he came to me from Raichur. So he said, he was blessed with the twin boys. And he said, Madam, we don't have any center in Raichur in that whole North Karnataka. And many people are suffering with infertility. Why don't you come and start in Raichur? Then I had a plan to go to Raichur and we have started in Raichur and this is about 3-year-old. And then coming to the Bangalore, it is my passion city and many Andhra people have been settled in Bangalore. Those people, because of the language or some togetherness, some people used to come to Bangalore and they have requested, Madam, why don't you come to Bangalore? So through either the patients or the my ex-employees, they have encouraged me to give my services in different parts of India and abroad. Test tube baby andakshana namma modala kalpane bereyavara viryanuvininda namage maguvannu needuttare embudu. Adare adu namma tappu kalpaneyagide. IUI ಅಂತ ಹೇಳಿದಾಗ ಅದನ್ನು ಇಂಟ್ರಾ ಯೂಟ್ರೈನ್ ಇನ್ಸಮಿನೇಷನ್ ಅಂತ ಹೇಳ್ತೀವಿ. ಇಂಟ್ರಾ ಯೂಟ್ರೈನ್ ಇನ್ಸಮಿನೇಷನ್ ಯಾವಾಗ ಮಾಡಬೇಕು, ಎಷ್ಟು ದಿನಗಳಲ್ಲಿ ಮಾಡಬೇಕು ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಇಂಟ್ರಾ ಯೂಟ್ರೈನ್ ಇನ್ಸಮಿನೇಷನ್ ಸಾಮಾನ್ಯವಾಗಿ ಅಂಡ ಉತ್ಪತ್ತಿಯಾಗುವ ಟೈಮಲ್ಲಿ, ಅಂದರೆ 13ನೇ ದಿನ ಅಥವಾ 14ನೇ ದಿನದಲ್ಲಿ ಋತುಮತಿಯಾದಾಗ ಹಸ್ಬೆಂಡ್ ಸೆಮನ್, ಅಂದರೆ ಇಂದ್ರಿಯಾಣಗಳನ್ನು ವಾಶ್ ಮಾಡಿ ಅದನ್ನು ಗರ್ಭಸಂಚೆಯ ಒಳಗೆ ಹಾಕುವುದನ್ನು ಇಂಟ್ರಾ ಯೂಟ್ರೈನ್ ಇನ್ಸಮಿನೇಷನ್ ಅಂತ ಹೇಳ್ತೀವಿ. ಇದು ಸಾಮಾನ್ಯವಾಗಿ ಸುಲಭವಾದ ಚಿಕಿತ್ಸೆ ಮತ್ತು ಬಹಳ ಇದರಿಂದ ಪ್ರೆಗ್ನೆನ್ಸಿ ಸುಲಭವಾಗಿ ಹೆಚ್ಚು ಖರ್ಚಿಲ್ಲದೆ ಈ ಟ್ರೀಟ್ಮೆಂಟು ನಮಗೆ ಆಗುತ್ತೆ. ಇಂಟ್ರಾ ಯೂಟ್ರೈನ್ ಇನ್ಸಮಿನೇಷನ್, IVF ಅಂತ ಹೇಳುವಾಗ ಇನ್ ವಿಟ್ರೋ ಫರ್ಟಿಲೈಸೇಷನ್. IUIಯಲ್ಲಿ ಸಾಮಾನ್ಯವಾಗಿ ಅಂಡಾಶಯಗಳನ್ನು ದೇಹದ ಒಳಗೆ ಉತ್ಪತ್ತಿಯಾಗುವ ದವಗಳನ್ನು ಕೊಡುತ್ತೇವೆ. ಅಂಡಗಳು ಉತ್ಪತ್ತಿಯಾದ ನಂತರ ಗರ್ಭಸಂಚಿಗೆ ಸೆಮೆನ್ ಅಥವಾ ಇಂದ್ರಿಯ ವೀರ್ಯಕಣಗಳನ್ನು ಇಂಜೆಕ್ಷನ್ ಮೂಲಕ ಕೊಡೋದನ್ನು IUI ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಡಾಕ್ಟರ್ ರಮಾಸ್ ಟೆಸ್ಟ್ ಟ್ಯೂಬ್ ಬೇಬಿ ಸೆಂಟರ್ನಲ್ಲಿ ಮೊದಲಿಗೆ ದಂಪತಿಗಳಿಗೆ ಕೌನ್ಸೆಲಿಂಗ್ ಮಾಡುತ್ತಾರೆ. ಫಸ್ಟು ಬಂದ ತಕ್ಷಣ ನಾವು ಸೈಕಲಾಜಿಕಲ್ ರೀಅಶೂರೆನ್ಸು ತುಂಬ ಮುಖ್ಯ ಆಗಿರುತ್ತೆ. ಅಂದರೆ ಅವ್ರಿಗೆ ಯಾವುದೇ ಥರದ ಗಾಬರಿ ಆಗಲಿ, ಟೆನ್ಷನ್ ಆಗಲಿ ಇರಕೂಡ್ದು. ಫಸ್ಟು ರೀಅಶೂರ್ ಮಾಡಬೇಕು, ಇಲ್ಲ ನಿಮಗೆ ಮಕ್ಕಳಾಗುತ್ತೆ, ಏನೂ ತೊಂದರೆ ಇಲ್ಲ ಅಂತ. ಆ ಸೈಕಲಾಜಿಕಲ್ ಕೌನ್ಸಿಲಿಂಗಲ್ಲಿ 50% ಅವ್ರಿಗೆ ಭಾಳಷ್ಟು, ಅಂದರೆ ಆ ಸ್ಟ್ರೆಸ್ ಕಡಿಮೆ ಆಗಿರೋದ್ರಿಂದ ಅವ್ರಿಗೆ ತಾನಾಗೇ ಆಗ್ಬೋದು. ಆಮೇಲೆ ಏಜ್ ಫ್ಯಾಕ್ಟರ್ ನೋಡಬೇಕಾಗುತ್ತೆ. ಏಜ್ ಫ್ಯಾಕ್ಟರಲ್ಲಿ ಈಗ ಸುಮಾರು 20-25 ವರ್ಷದ ಒಳಗೆ
ಸ್ಪಾಂಟೇನಿಯಸ್ ಆಗಿ ತಾನಾಗೆ ಪ್ರೆಗ್ನೆನ್ಸಿ ಬರುತ್ತೆ 12 ತಿಂಗಳಲ್ಲಿ. ಸಮಾನ 35 ವರ್ಷದವರೆಗೂ 50-60% ತಾನಾಗೆ ಪ್ರೆಗ್ನೆನ್ಸಿ ಬರೋ ಚಾನ್ಸಸ್ ಇರುತ್ತೆ. 40 ವರ್ಷ ಆದಮೇಲೆ ಅವ್ರಿಗೆ ಖಚಿತವಾಗಿಯೂ ಟ್ರೀಟ್ಮೆಂಟ್ ಬೇಕಾಗ್ಬೋದ್ರಿಂದ ಅವರು ವೈದ್ಯರ ಸಲಹೆ ಪಡಿಬೇಕಾಗುತ್ತೆ. 1, 2, 3 ಹೀಗೆ ಸೆಷನ್ಗಳ ಮೂಲಕ ಅವರ ಸಮಸ್ಯೆಗಳನ್ನು ಗ್ರಹಿಸಿ ಅವರಿಗೆ ಯಾವ ರೀತಿಯ ಸಮಸ್ಯೆ ಇದೆ ಎಂಬುದನ್ನು ಪರಿಗಣಿಸಿ ಅವರ ಸಮಸ್ಯೆಗೆ ಅನುಸಾರವಾಗಿ ಟ್ರೀಟ್ಮೆಂಟ್ಗಳನ್ನು ಆರಂಭಿಸಲಾಗುತ್ತದೆ. ಈಗ ಪರೀಕ್ಷೆಗಳು ಯಾವ ಥರ ಪರೀಕ್ಷೆ ಮಾಡಬೇಕು ಅವ್ರು ಬಂದ ತಕ್ಷಣ ಎಲ್ಲ ನಾರ್ಮಲ್ ಆಗಿದೆ ಅಂತ ಹೇಳಬೇಕಾದ್ರೆ ಏನೆಲ್ಲ ಪರೀಕ್ಷೆ ಮಾಡಬೇಕು ಅವ್ರಿಗೆ? ಈಗ ಹೆಂಗಸರಲ್ಲಿ ಹುಡುಗಿಯರಲ್ಲಿ ಫಸ್ಟು ಅಲ್ಟ್ರಾಸೌಂಡ್ ಅಂತ ಮಾಡ್ತೀವಿ. ಅಲ್ಟ್ರಾಸೌಂಡ್ ಮಾಡೋದ್ರಿಂದ ನಮ್ಗೇನು ಗೊತ್ತಾಗುತ್ತೆ, ಯೂಟ್ರಸ್ ಗರ್ಭಸಂಚಿ ಹೇಗಿದೆ, ನಾರ್ಮಲ್ ಆಗಿದೆಯಾ, ಆಮೇಲೆ ಓವ್ಯುಲೇಷನ್ನಲ್ಲಿ ಅಂಡಾಶಯದ ಉತ್ಪತ್ತಿಯನ್ನು ಫಾಲಿಕ್ಯುಲರ್ ಸ್ಟಡಿ ಅಂತ ಹೇಳ್ತೀವಿ. ಅದು ಫಾಲಿಕ್ಯುಲರ್ ಸ್ಟಡಿ ನಾರ್ಮಲ್ ಆಗಿದೆಯಾ ಇಲ್ಲ ಅದರಲ್ಲಿ ಏನಾದ್ರು ತೊಂದರೆ ಇದೆಯಾ ಅಂತ ಗೊತ್ತಾಗುತ್ತೆ. ಆಮೇಲೆ ಗರ್ಭಾಶಯದ ನಾಳಗಳ ಪರೀಕ್ಷೆ ಮಾಡಬೇಕು. ಗರ್ಭಾಶಯದ ನಾಳಗಳ ಪರೀಕ್ಷೆಗೆ ಹಿಸ್ಟ್ರೋಸಾಲ್ಪಿಂಜೋಗ್ರಾಮ್ ಅಂತ ಮಾಡ್ತೀವಿ ಅಥವಾ ಲ್ಯಾಪ್ರೋಸ್ಕೋಪಿ ಅಂತ. ಇದು ಗರ್ಭಾಶಯದ ನಾಳಗಳ ಪ್ಯಾಟನ್ಸಿ ಅಂದರೆ ಆ ಟ್ಯೂಬ್ಸ್ ಕೆಲಸ ಮಾಡ್ತಿದೆ ಇಲ್ಲ ಅಂತ ಗೊತ್ತಾಗುತ್ತೆ. ಪ್ರಸ್ತುತ ರಮಾಸ್ IVF ಸೆಂಟರ್ ವಿಶಾಲ ಕಟ್ಟಡವನ್ನು ಹೊಂದಿದ್ದು ಅತ್ಯಾಧುನಿಕವಾಗಿ ನಿರ್ಮಾಣಗೊಂಡಿದೆ. ಆಧುನಿಕ ಉಪಕರಣಗಳನ್ನು ಹೊಂದಿರುವ ಈ ಸಂಸ್ಥೆಯು ಅನುಭವಿ ಹಾಗೂ ನುರಿತ ತಜ್ಞರನ್ನು ಹೊಂದಿದೆ. ಇಲ್ಲಿ ಸುಮಾರು 24 ವರ್ಷಗಳಿಂದ ವಿವಿಧ ದೇಶಗಳಲ್ಲಿ ಸೇವೆ ಸಲ್ಲಿಸಿರುವ ಡಾಕ್ಟರ್ ರಮಾ ಅವರು ನಿರಂತರವಾಗಿ ತಮ್ಮನ್ನು ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಸಪೋಸ್ ಇಫ್ ಎನಿ ಲೇಡಿ ಬಿಕಮ್ಸ್ ಪ್ರೆಗ್ನೆಂಟ್, ಐ ಟೇಕ್ ಇಟ್ ಆಸ್ ಎ ಸೀರಿಯಸ್ ಫಸ್ಟ್ ಟ್ರೈಮಿಸ್ಟರ್. ವಾಟ್ ಆರ್ ದ ಪ್ರಾಬ್ಲಮ್ಸ್ ನಾರ್ಮಲಿ ಕಮ್ ಅಕ್ರಾಸ್, ವಾಟ್ ಆರ್ ದ ರೀಸನ್ಸ್ ಫಾರ್ ದ ಅಬಾರ್ಷನ್ಸ್ ಬಿಫೋರ್ ದೇ ಅಕರ್, ಐ ಇನ್ವೆಸ್ಟಿಗೇಟ್ ಆ್ಯಂಡ್ ಟ್ರೈ ಟು ಪ್ರಿವೆಂಟ್ ದೆಮ್ ಸೋ ದಟ್ ದೇ ವಿಲ್ ನಾಟ್ ಎಂಡ್ ಅಪ್ ಇನ್ ಎ ಅಬಾರ್ಷನ್. ಸಿಮಿಲರ್ಲಿ ಈವನ್ ಇನ್ ದ ಮಿಡ್ ಟ್ರೈಮಿಸ್ಟರ್ ಆರ್ ಇನ್ ದ ಪ್ರೀಮಿಯರ್ ಇನ್ ದ ಲಾಸ್ಟ್ ಟ್ರೈಮಿಸ್ಟರ್, ವಾಟ್ ಆರ್ ದ ಕಾಮನ್ ಪ್ರಾಬ್ಲಮ್ಸ್ ಪೀಪಲ್ ಕಮ್ ಅಕ್ರಾಸ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಬಿಫೋರ್ ದೇ ಹ್ಯಾಪನ್. ವಿ ಇನ್ವೆಸ್ಟಿಗೇಟ್, ವಿ ಟೇಕ್ ಕೇರ್, ವಿ ಗಿವ್ ಇನ್ಸ್ಟ್ರಕ್ಷನ್ ಟು ದ ಪೇಷಂಟ್ how to come, what are the symptoms they have to report to the hospital, when to report, what are the medicines they have to take. And similarly, I train all my doctors, all my staff, such a way that they are very friendly to the patient, very cooperative and I always tell them, patient, if they walk into our hospital, they should feel that it is their home, not a hospital. Vishalavada living hall, ಅತ್ಯುನ್ನತ ಲ್ಯಾಬ್ಗಳು, ನುರಿತ ವೈದ್ಯರು ಹಾಗೂ ಉತ್ತಮ ಸ್ಟಾಫ್ ಹೊಂದಿರುವ ಈ ಸಂಸ್ಥೆ ಸಮಾಜಕ್ಕೆ ಉತ್ತಮ ಸೇವೆಯನ್ನು ನೀಡುತ್ತಿದೆ. It is very simple. My staff is very dedicated staff. We will have like what I used to do, weekly meeting with them, and we have got all parameter charts, like what they have done till date. Every Saturday we used to have meeting with them, and as you are seeing that this camera is there, okay, so all the activities has watched by me, and moreover, all trained and dedicated staff is there. So till time, I have not faced any problem.
And to motivate them, I generally used to have some schemes, motivational schemes. Have you seen that reception? Rakhi ke rockers, iske rockers, uske rockers. It is like that, how many patients they have get into that system. Whenever there is a high-risk pregnancy, sometimes patients end up staying in the hospital for 8 months, 9 months till delivery. One case, my very first in my career, one lady had 7 deliveries. Every baby died after 1 month, after before 3 months. So that lady stayed in our hospital almost 14 to 15 months, because from pregnancy till delivery, because she was losing patient babies after 1 month, 3 months, she stayed till 5 months. When the baby reached, then she left. When they are leaving, they feel so bad, as if they are leaving their mother's home. Such a care I make sure our staff give that people who are in need. ಪ್ರತಿದಿನ ಇಲ್ಲಿಗೆ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳಲ್ಲಿ ಸಿಕ್ಕಿ ಹಾಕಿಕೊಂಡು ಬರುವ ಅನೇಕ ದಂಪತಿಗಳಿಗೆ ಪರಿಹಾರ ನೀಡಿ ಅವರ ಮುಖದಲ್ಲಿ ಮಂದಹಾಸ ಮೂಡುವಂತೆ ಮಾಡಿದ್ದಾರೆ. ನಾರ್ಮಲ್ ಆಗಿ ಸೆಮನ್ ಅದೇ ಇಂದ್ರಿಯ ಪರೀಕ್ಷೆಯಲ್ಲಿ 60-120 million ವರೆಗೂ ನಾರ್ಮಲ್ ಅಂತ ಮುಂಚೆ ಹೇಳ್ತಾ ಇದ್ರು. ಈಗ 40 million % ಮೊರ್ಟಿಲಿಟಿ ಇದ್ದಾಗ ನಾರ್ಮಲ್ ಅಂತ ಹೇಳ್ತೀವಿ ಇಂದ್ರಿಯ ಪರೀಕ್ಷೆಯಲ್ಲಿ. ಆಮೇಲೆ ಈಗ ನೆಕ್ಸ್ಟು ಇದೆಲ್ಲನೂ ನಾರ್ಮಲ್ ಆಗಿದ್ದು ಕೆಲವು ದಂಪತಿಗಳು ಬರ್ತಾರೆ, ಎಲ್ಲ ನಾರ್ಮಲ್ ಆಗಿದೆ, ಇನ್ನೂ ನಮಗೆ ಮಕ್ಕಳಾಗಿಲ್ಲ ಅಂತ. ಆವಾಗ RCOG ಗೈಡ್ಲೈನ್ಸ್ ಪ್ರಕಾರ ಬೇರೆ ಕೆಲವು ಅಡಿಷ್ನಲ್ ಟೆಸ್ಟ್ ಮಾಡ್ತೀವಿ. ಅಡಿಷ್ನಲ್ ಟೆಸ್ಟ್ ಅಂದಾಗ ನಾವು ಮಿಡ್ ಸೀರಮ್ ಲ್ಯೂಟಿಯಲ್ ಫೇಸ್ ಅಂತ 21ನೇ ದಿನ ಪೀರಿಯಡ್ಸಲ್ಲಿ ಮಾಡ್ತೀವಿ. ಪ್ರೊಜೆಸ್ಟ್ರಾನ್ ಲೆವೆಲ್ ನೋಡಿದಾಗ ಕರೆಕ್ಟಾಗಿದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ಸೊ ಅದನ್ನು ಕೂಡ ನಾವು ಚಿಕಿತ್ಸೆ, ಅದನ್ನು ಸರಿಪಡಿಸುವ ಒಂದು ಚಿಕಿತ್ಸೆ ಕೊಡಬೇಕಾಗುತ್ತೆ. ಇಲ್ಲಿಗೆ ಬಂದ ಅನೇಕ ದಂಪತಿಗಳು ಪರಿಹಾರ ಕಂಡುಕೊಂಡಿದ್ದಾರೆ. ಅತ್ಯಾಧುನಿಕ ರೂಮ್ಗಳು, ಆಧುನಿಕ ಆಪರೇಷನ್ ಥಿಯೇಟರ್ಗಳನ್ನು ಹೊಂದಿರುವ ಈ ಸಂಸ್ಥೆಯು ಪೇಷಂಟ್ಗಳ ಅನುಕೂಲಕ್ಕಾಗಿ ಸ್ವಚ್ಛತೆ ಹಾಗೂ ಮೂಲ ಸೌಕರ್ಯಗಳಿಗೆ ಹೆಚ್ಚಿನ ಆದ್ಯತೆ ನೀಡಿದೆ. 24 ಗಂಟೆಗಳ ನಿರಂತರ ಸೇವೆಯಲ್ಲಿ ತೊಡಗಿಕೊಂಡಿರುವ ಈ ಸಂಸ್ಥೆಯು ಕಡಿಮೆ ವೆಚ್ಚದಲ್ಲಿ ಉತ್ತಮ ಚಿಕಿತ್ಸೆ ನೀಡುವಲ್ಲಿ ಯಶಸ್ವಿಯಾಗಿದೆ. ಪೇಷಂಟ್ಗಳ ಅನುಕೂಲಕ್ಕಾಗಿ ಸ್ಥಳದಲ್ಲಿ ಫಾರ್ಮಸಿಯ ವ್ಯವಸ್ಥೆಯನ್ನು ಸಹ ಕಲ್ಪಿಸಲಾಗಿದೆ. ಬಂಜೆತನಕ್ಕೆ ಮೂಲ ಕಾರಣಗಳು ಸಾಕಷ್ಟಿವೆ. ಹಾಗೆ ಬಂಜೆತನಕ್ಕೆ ಮಹಿಳೆಯರೇ ಕಾರಣ ಎನ್ನುವ ತಪ್ಪು ಕಲ್ಪನೆ ನಮ್ಮನ್ನು ಮೂಢರನ್ನಾಗಿಸುತ್ತದೆ. ಬಂಜೆತನ ಅನ್ನೋದು ಸಾಮಾನ್ಯವಾಗಿ ಇದು ಸಮಸ್ಯೆ ಅಲ್ಲ, ಎಲ್ಲವನ್ನೂ ಪರಿಹಾರ ಮಾಡುವುದಕ್ಕೆ ಚಿಕಿತ್ಸೆ ಪದ್ಧತಿ ಇದೆ. ಸೊ ಬಂಜೆತನ ಅನ್ನೋದು ಅಂದ್ಕೊಂಡು ನಮಗೇದೋ ಒಂದು ಶಾಪ ಆಗಿದೆ, ಸೊ ನಾವು ಹೊರಗಡೆ ಸಮಾಜದಲ್ಲಿ ಹೇಗೆ ಇದಾಗ್ತೀವಿ ಅನ್ನೋ ಥರ ಯಾವುದೇ ಅವ್ರಿಗೆ ಇದು ಮನಸ್ಸಿನ ಬೇಜಾರಾಗಲಿ, ಸೈಕಲಾಜಿಕಲ್ ಸ್ಟ್ರೆಸ್ ಆಗಲಿ ಇರಕೂಡ್ದು. ಯಾಕೆಂದರೆ ಇದು ಮಹಿಳೆಯರಲ್ಲಿ ಮಾತ್ರ ಅಲ್ಲದೆ ಪುರುಷರಲ್ಲಿಯೂ ಈ ಸಮಸ್ಯೆ ಕಾಣಿಸಿಕೊಳ್ಳುತ್ತದೆ. ಗಂಡು ಮಕ್ಕಳಲ್ಲಿ ನಾವು ಆಲಿಗೋಸ್ಪರ್ಮಿಯಾ ಅಥವಾ ಅಜೋಸ್ಪರ್ಮಿಯಾ ಅಂತ ಹೇಳ್ತೀವಿ. ಅಂದರೆ ವೀರ್ಯಾಣು ಸಂಖ್ಯೆ ಕಡಿಮೆ ಇದ್ದಾಗ ನಾವು ಆಲಿಗೋಸ್ಪರ್ಮಿಯಾ ಅಂತ ಹೇಳ್ತೀವಿ, ವೀರ್ಯಾಣು ಇರಲೇ ಇಲ್ಲ ಅಂದರೆ ಅದನ್ನು ಅಜೋಸ್ಪರ್ಮಿಯಾ ಅಂತ ಹೇಳ್ತೀವಿ. ಅದಕ್ಕೆ ತುಂಬ ಕಾರಣಗಳಿದೆ. ಅಂದರೆ ತಲೆಯಲ್ಲಿ ಹಾರ್ಮೋನ್ಗಳು ಉತ್ಪತ್ತಿ ಆಗಬೇಕು, FSH LH, ಮತ್ತು ಅದು ಟೆಸ್ಟಸ್ ಮೇಲೆ ಟೆಸ್ಟೋಸ್ಟೆರಾನ್ ಆ್ಯಕ್ಟ್ ಮಾಡಿ ಟೆಸ್ಟೋಸ್ಟೆರಾನ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಈ ಪಥದಲ್ಲಿ ಎಲ್ಲಾದರೂ ತೊಂದರೆ ಇರ್ಬೋದು, ತಲೆಯಲ್ಲಿ ಏನಾದರೂ ಟ್ಯೂಮರ್ಸ್ ಇರ್ಬೋದು, ಅಥವಾ ರೇಡಿಯೇಷನ್ಸು ಅಥವಾ ಟಾಕ್ಸಿನ್ಸು ಅಥವಾ ಏನಾದರೂ ಇನ್ಫೆಕ್ಷನಿಂದ ತಲೆಯಲ್ಲಿ ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗದೇ ಇರ್ಬೋದು, ಅಥವಾ ಟೆಸ್ಟಿಸಿಗೆ ಬಂದರೆ ಕ್ರೊಮೋಸೋಮಲ್ ಡಿಫೆಕ್ಟ್ ಇರ್ಬೋದು, ಆಮೇಲೆ ಅಲ್ಲಿ ಇನ್ಫೆಕ್ಷನ್ ಆಗಿರ್ಬೋದು. ಈ ಗಂಡು ಮಕ್ಕಳ ತೊಂದರೆಯನ್ನು ಸಿಮೆನ್ ಅನಾಲಿಸಿಸ್ ಅಂತ ಟೆಸ್ಟ್ ಮಾಡಿಬಿಟ್ಟು ನೋಡಬಹುದು. ಆಮೇಲೆ ಹಾರ್ಮೋನ್ ಟೆಸ್ಟ್, ಆಮೇಲೆ ಸ್ಕ್ರೋಟಲ್ ಸ್ಕ್ಯಾನು, ಇದೆಲ್ಲ ಮಾಡಿಬಿಟ್ಟು ಎಲ್ಲಿ ತೊಂದರೆ ಇದೆ ಅಂತ ಕಂಡುಹಿಡಿದ್ಬಿಟ್ಟು ಅದನ್ನು ನಾವು ಕಂಡುಹಿಡಿಬೇಕಾಗುತ್ತೆ. ಇದಕ್ಕೆ ಟ್ರೀಟ್ಮೆಂಟ್ ಅಂದರೆ ಈಗ ಸರ್ಜಿಕಲ್ ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ಸರ್ಜರಿ ಮಾಡಬೇಕಾಗುತ್ತೆ, ಕೆಲವೊಂದಕ್ಕೆ ಮೆಡಿಸಿನ್ಸ್ ಕೊಟ್ಟು ಟ್ರೀಟ್ಮೆಂಟ್ ಆಗುತ್ತೆ. ವೀರ್ಯಾಣುಗಳ ಚಲನಶಕ್ತಿ ಕಮ್ಮಿ ಇತ್ತು ಅಥವಾ ಸಂಖ್ಯೆ ಕಮ್ಮಿ ಇದ್ದಾಗ IUI ಅನ್ನೋ ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ, ಇಲ್ಲಾಂದರೆ IVF ಅನ್ನೋ ಟ್ರೀಟ್ಮೆಂಟ್ಗೆ ನಾವು ಹೋಗಬೇಕಾಗುತ್ತೆ. ಇದು ಅನೇಕ ಕಾರಣಗಳಿಂದ ಬರುತ್ತದೆ. ಆಹಾರ ಕ್ರಮ, ಕೆಲಸದ ಒತ್ತಡ, ಅನುವಂಶೀಯತೆ, ಆರೋಗ್ಯದ ವೈಪರೀತ್ಯ
ಇನ್ನೂ ಹಲವು ರೀತಿಯ ಕಾರಣಗಳಿಂದ ಪುರುಷ ಹಾಗೂ ಮಹಿಳೆಯರಲ್ಲಿ ಈ ಬಂಜೆತನ ಕಾಣಿಸಿಕೊಳ್ಳುತ್ತದೆ. ಜೆನೆಟಿಕ್ ಅಥವಾ ಅನುವಂಶೀಯ ಕಾರಣದಿಂದ ಈ ಬಂಜೆತನ ಬರ್ಬೋದು, ಅಂದರೆ ಗಂಡ್ಮಕ್ಕಳಲ್ಲೂ ತೊಂದರೆ ಬರ್ಬೋದು. ಇದನ್ನು ನಾವು ಮುಂದಿನ ಪೀಳಿಗೆಗೆ ಟ್ರಾನ್ಸ್ಫರ್ ಮಾಡದೇ ಇರೋಂಗೆ PGD ಅಥವಾ PGS ಅಂತ ಮಾಡ್ಬೋದು. ಅದಂದರೆ ಪ್ರೀ ಜೆನೆಟಿಕ್ ಡಯಾಗ್ನೋಸಿಸ್ ಅಂತ. ಅಂದರೆ ಒಂದು ಅಂಡಾಣು ಮತ್ತು ವೀರ್ಯಾಣು ಸೇರಿಬಿಟ್ಟು ಭ್ರೂಣ ಆಗೋದಕ್ಕಿಂತ ಮುಂಚೆನೆ ಅದರದ್ದು ಕ್ರೋಮೋಸೋಮಲ್ ಸ್ಟಡಿ ಮಾಡಿಬಿಟ್ಟು ಅದು ಸರಿಯಾಗಿದ್ದಿದ್ದು ಮಾತ್ರ ಎಂಬ್ರಿಯೋಸ್ನ ನಾವು ಟ್ರಾನ್ಸ್ಫರ್ ಮಾಡ್ಬೋದು. ಇದರಿಂದ ನಾವು ನೆಕ್ಸ್ಟ್ ಜನರೇಷನ್ಗೆ ಆ ಜೆನೆಟಿಕ್ ಡಿಸೀಸ್ನ ಟ್ರಾನ್ಸ್ಫರ್ ಮಾಡೋದು ತಪ್ಪಿಸ್ಬೋದು. ತಾಯಿತನ ಎಂಬುದು ಹೆಣ್ಣಿನ ಜೀವನದಲ್ಲಿ ಬರುವ ಅಮೃತ ಕಾಲ. ಅದನ್ನು ಸಂಪೂರ್ಣ ತೃಪ್ತಿಯಿಂದ ಅನುಭವಿಸುವ ತಾಯಂದಿರ ಜೀವನ ಸಾರ್ಥಕ ಅಂತಲೂ ಹೇಳಬಹುದು. ತಾಯಿತನದ ಕನಸು ಕಾಣುತ್ತಿರುವ ಸ್ತ್ರೀಯರಲ್ಲಿ ಬಂಜೆತನ ಎಂಬ ಸಮಸ್ಯೆ ಎದುರಾದರೆ ಮಾನಸಿಕ ಸಮತೋಲನದಲ್ಲಿ ಏರುಪೇರಾಗಿ ದೈನಂದಿನ ಬದುಕಿನಲ್ಲಿ ನೆಮ್ಮದಿ ಕಳೆದುಕೊಳ್ಳುವಂತಹ ಸಾಧ್ಯತೆ ಹೆಚ್ಚು. ಆದರೆ ಇಂದಿನ ಕಾಲದಲ್ಲಿ ಬಂಜೆತನ ಅಥವಾ ಅರೆ ಬಂಜೆತನ ವೈಯಕ್ತಿಕ ಸಮಸ್ಯೆಯಲ್ಲ, ಸಾಮಾನ್ಯ ಕಾಯಿಲೆಗಳಂತೆ ಇದೂ ಕೂಡ ಒಂದು ಸಮಸ್ಯೆ ಅಷ್ಟೇ. ಬಂಜೆತನ ಬಹುದೊಡ್ಡ ಸಮಸ್ಯೆ ಅಲ್ಲ ಎಂಬುದು ನಿಜ. ಆದರೂ ಬದುಕನ್ನು ಸ್ವಚ್ಛ, ಸುಂದರ, ಸ್ವಾಸ್ಥ್ಯವಾಗಿರಿಸಿಕೊಳ್ಳದೆ ಒತ್ತಡಗಳ ಕೂಟ ಮಾಡಿಕೊಂಡು ನೆಮ್ಮದಿ ಹಾಳು ಮಾಡಿಕೊಳ್ಳುತ್ತಾರೆ. ಪರಿಣಾಮ ಬದಲಾಗುವ ಜೀವನ ಶೈಲಿ, ಬಂಜೆತನ, ಗರ್ಭಕೋಶದ ತೊಂದರೆ ಇತರ ಸಮಸ್ಯೆಗಳಿಗೆ ದಾರಿ ಮಾಡಿಕೊಡುತ್ತಾರೆ. ಡಾಕ್ಟರ್ ರಮಾಸ್ ಹಾಸ್ಪಿಟಲ್ನಲ್ಲಿ ಇರುವ ವಿಶೇಷತೆಗಳೆಂದರೆ ಒಂದೇ ಸೂರಿನಡಿ ಹಲವಾರು ಸೇವೆಗಳು. When I started, people used to go for one place for scanning, one place for the lab diagnosis, and one place for the surgery, and one place for the infertility treatment. Then that again it is a strain for the couple, time consuming, and it is difficult to go post to pillar. Then I thought, let me have all the facilities, starting from consultation till delivery, so that patient will be comfortable and they need not go here and there for different services. Snehi hagu sarala vatavarana, kadime daradalli atyuttama seve, videshi upakaranagala balake, pratiyobbarigu samana seve, bere bere ooru, jille, ರಾಜ್ಯಗಳಿಂದ ಹಾಗೂ ವಿದೇಶಗಳಿಂದ ಬರುವ ಪೇಷಂಟ್ಗಳಿಗೆ ಇಲ್ಲಿ ಅಕಮಡೇಷನ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ನೀವು ಒಮ್ಮೆ ರಮಾಸ್ ಹಾಸ್ಪಿಟಲ್ಗೆ ಭೇಟಿ ನೀಡಿದಲ್ಲಿ ಪಾಸಿಟಿವ್ ರಿಸಲ್ಟ್ ಖಚಿತ. ಇಂತಹ ಸಮಸ್ಯೆಗಳನ್ನು ನಾವು ಸರಿಪಡಿಸಬೇಕೆಂದರೆ ಕ್ರಮವಾದ ಆಹಾರ ಸೇವನೆ, ಆರೋಗ್ಯಕರ ವಾತಾವರಣ ನಿರ್ಮಾಣ, ಮಾನಸಿಕ ಒತ್ತಡ ನಿಯಂತ್ರಣ, ಯೋಗ, ಧ್ಯಾನ, ವ್ಯಾಯಾಮ ಮುಂತಾದವುಗಳನ್ನು ರೂಢಿಸಿಕೊಳ್ಳಬೇಕು. ರೈಟ್ ಫ್ರಮ್ ದ ಡೇ ಐ ಲೈಕ್ ಟು ಹ್ಯಾವ್ ದ ಸ್ಟ್ಯಾಂಡರ್ಡ್ಸ್, ದ ಗುಡ್ ಫೆಸಿಲಿಟೀಸ್, ಗುಡ್ ಸರ್ವಿಸಸ್. ಸೊ ಒನ್ಸ್ ವಿ ಹ್ಯಾವ್ ಅಪ್ರೋಚ್ಡ್ ISO ಆ್ಯಂಡ್ ವಿ ಗಾಟ್ ದ ಸರ್ಟಿಫಿಕೇಷನ್ಸ್ ಇನ್ಸ್ 10-12 years, ಆ್ಯಂಡ್ ಅವರ್ ಸೆಂಟರ್ ಈಸ್ ದ ಫಸ್ಟ್ ಸೆಂಟರ್ in the ICMR registration in the country, and we have a legal team, we have a efficient embryologist, we have a whole family. All our staff will work like a family. We are a big family, so they have a compassionate relationship with the patients, with the colleagues, with the management. So the standards, the service, and our facilities, everything put together, people recognize as a unique hospital. ಹೀಗೆ ಕಡಿಮೆ ಅವಧಿಯಲ್ಲಿ ಉತ್ತಮ ಸೇವೆಯಿಂದ ಜನಮನ್ನಣೆ ಗಳಿಸಿರುವ ಡಾಕ್ಟರ್ ರಮಾಸ್ ಟೆಸ್ಟ್ ಟ್ಯೂಬ್ ಬೇಬಿ ಸೆಂಟರ್ಗೆ ನೀವು ಒಮ್ಮೆ ಭೇಟಿ ನೀಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬಹುದು.
as a couple, go as a family. ಪಾಸಿಟಿವ್ ಆಗಿ ಯೋಚನೆ ಮಾಡುವವರನ್ನ ವಿಷ ಕೊಟ್ಟರು ಕೊಲ್ಲಕ್ಕಾಗಲ್ಲ. ನಮ್ಮ ಪ್ರತಿಯೊಬ್ಬರಲ್ಲೂ ಏನಾದರೂ ಒಂದು ನ್ಯೂನತೆ ಇರಬಹುದು. ಈ ಸಾಮಾನ್ಯ ಜನರಿಗೆ ವಿರೋಧ ನೂರು ಪಟ್ಟು ಹೆಚ್ಚಿರುತ್ತೆ. ವಿಶೇಷ ಬಹುಮುಖ ಪ್ರತಿಭೆ, ಮಲ್ಟಿ ಟ್ಯಾಲೆಂಟೆಡ್. ಇವನ್ ಮೇಲೆ ಏನಾದರೂ ಕಲ್ಲು ಬಿಸಾಕ್ರು ಇವನು ಹೂ ಬಿಸಾಕ್ತಾನೆ ಸರ್. ಪಾಠ ಸಮೇತ ಮಚ್ಚು ಲಾಂಗ್ ಬ್ಲಡ್ ಇರೋ ಸಿನಿಮಾ ಅಲ್ಲ, ಬರೀ ಅದ್ರ ಸೂಪರ್ಸ್ಟರ್ ನೋಡೇನೆ ಹೆದರ್ಕೊಳಂಗ್ ಆಗೋಯ್ತು ನನ್ನ ಲೈಫು. ಮೈನಸ್ ಅಂಡ್ ಪ್ಲಸ್ ಹೇಗೆ ಮಾಡೋದು ಅನ್ನೋದನ್ನ ನಾವು ಕಟ್ಕೋಬೇಕು. ಕತ್ತಲಲ್ಲಿ ಬಾಣ ಬಿಟ್ಟೆ. ಇನ್ನೊಂದು ರೂಟ್ ಅಲ್ಲಿ ನಾನು ಹೇಳ, ದುನಿಯಾಲಿ 90% ಜನ ಹುಟ್ಟದೇ ಆಕ್ಸಿಡೆಂಟ್ ಇಲ್ಲ. ಡೂಡ್, ಎಲ್ವಿಸ್ ಹ್ಯಾಸ್ ಎಂಟರ್ ದ ಬಿಲ್ಡಿಂಗ್. ಹಬ್ಬದ ಊರು ನೀನು ಕಣ್ಣಿಗೆ. ಐ ಜಸ್ಟ್ ವಾಂಟೆಡ್ ಟು ಸೇ ಐ ಆಮ್ ಸಾರಿ. ಯಾ ದೇವಿ ಸರ್ವಭೂತೇಷು ಮಾತೃ ರೂಪೇಣ ಸಂಸ್ಥಿತಃ, ಯಾ ದೇವಿ ಸರ್ವಭೂತೇಷು ಶಕ್ತಿ ರೂಪೇಣ ಸಂಸ್ಥಿತಃ. ರಥೇ ದಿನೋ ದುಃಖಾನಾ.